ಜಿಲ್ಲೆಯ ನವಲಗುಂದ ತಾಲೂಕಿನ ತಲೆಮರುಪ ಗ್ರಾಮದ ಸತತ 6ನೇ ವರ್ಷದ 11 ದಿನಗಳ ಜಾತ್ರೆಯು ಭಾರಿ ಅದ್ಧೂರಿಯಾಗಿ ನಡೆಯಿತು। ಪ್ರತಿದಿನ ಸಾಯಂಕಾಲ 7:30 ರಿಂದ 10:30 ರವರೆಗೆ ಸಂಗೀತ ಕಲಾ ಬಳಗವನ್ನ ಒಳಗೊಂಡು ಶಿವಾನಂದ ಮಠದ ಶಿವಶರಣೆ ಮಾತೋಶ್ರೀ ಮುಕ್ತ ತಾಯಿ ಸಂಘದ ಚಿದ್ರೂಪಾನಂದ ಸ್ವಾಮೀಜಿ ಧಾರವಾಡದ ಚಂದ್ರಶೇಖರ ಸ್ವಾಮೀಜಿ ಅವರಿಂದ ಪ್ರವಚನ ನಂತರ ಪ್ರಸಾದ ಅಭಿನವ ಶಿವಾನಂದ ಮಹಾಸ್ವಾಮಿಗಳಿಗೆ ಕಿರೀಟ ಪೂಜಾ 7 ದಿನಗಳ ಕಾಲ ಶಿವನಾಮ ಸಪ್ತಾಹ ನಡೆಯಿತು। ದಿವ್ಯ ಸಾನಿಧ್ಯವನ್ನ ಅಭಿನವ ಶಿವಾನಂದ ಮಹಾಸ್ವಾಮಿಗಳು ಸಾನಿಧ್ಯ ಡಾಕ್ಟರ್ ಬಸವರಾಜ ಸ್ವಾಮಿಗಳು ಅಧ್ಯಕ್ಷತೆ ಪುಣ್ಯಾರಣ್ಯ ಪ್ರತಿವನ ಮಠದ ವಡೆಯರಾದ ಸಿದ್ಧವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಿದ್ರು। ಜಾತ್ರೆ ಹಾಗೂ ನೂತನ ರಥೋತ್ಸವಕ್ಕೆ ಹರಿದು ಬಂದ ಭಕ್ತ ಸಾಗರಕ್ಕೆ ಸ್ವಾಗತ ಕೋರಿದ್ರು। ಮಾಜಿ ಗ್ರಾಮ ಪಂಚಾಯತ ಸದಸ್ಯ ಅಶೋಕ ಹಸರಗನ್ನವರ್ ರೈತ ಮುಖಂಡ ಮಲ್ಲಪ್ಪ ಮನ್ಗುಳಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಉಪಾಧ್ಯಕ್ಷ ಗುರುನಾಥ ಹಸರಗನ್ನವರ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಜು ಮನ್ಗುಳಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಮಂಜುನಾಥ ಬೆಳಗಾವಿ ಹಿರಿಯರಾದ ಅಜ್ಜಪ್ಪ ಹಸರಗನ್ನವರ್ ಗುರುನಾಥ ಬೆಳಗಾವಿ ಯಲ್ಲಪ್ಪ ಬ್ಯಾಳ್ಯಾಳ್ ಶೇಖಪ್ಪ ಬೆಳಗಾವಿ ಆನಂದಪ್ಪ ಸುಳ್ಳದ ಶಿವಾನಂದ ಬೆಳಗಾವಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು। ವರದಿಗಾರ ಶಿವಾನಂದ ತಡಕೋಡ್ ಕಿಷ್ಕಿಂದ ಟಿವಿ ನವಲಗುಂದ। ಬೇರೆ ಬೇರೆ ಗ್ರಾಮ ದೇವತಿ ಜಾತ್ರೆ ಹೋಗಿರಲಿಲ್ಲ ಹೋಗಿಲ್ಲ ಹೋಗಿರಿಲ್ವೇ ಹೋಗಿದೆ ಹೆಂಗರ ಅಂತೀರಿ ವಾ ಹೆಂಗರ ಮನಸ್ಸು ಬಂದಿರಬೇಕು ನಿಮಗೆ ಅನ್ನಕ ಹೋಗಿ ಹೇಳಿದೆ ಅಂತ ನಿಮ್ಮ ಊರಾಗ ನೋಡಿದ್ರು ಮಾಡಿ ಹೌದು ಅನ್ನಿಸ್ಕೊಳ್ರಿ ಹೌದನ್ನಿಸ್ಕೊಂಡು ಅಷ್ಟೇ ಅಲ್ಲ ಹೊಯ್ ಹೋಗುವಾಗ ನಿಮಗೆ ಅಗತ್ಯ ಹೇಳ್ತೇನೆ ನಿಮ್ಮ ಅಷ್ಟ ತಿಳ್ಕೊಡ್ರಿ ಅವ್ರೇನ್ ಕೇಳಿಲ್ಲ ನಿಮ್ಗೆ ಅಷ್ಟ ಕೇಳಿಲ್ಲ ನೀವು ಮಾತಾಡ್ಕೊಡ್ರಿ ಅಷ್ಟ ಕೇಳದವ್ರಿಗೆ ಅಷ್ಟ ಅಜ್ಜಾದ ಏನೋ ಮಾತಾಡ್ಕೊಂತೀರೋ ನಿಮ್ಮ ಮಾತುಗಳ ಚಂದವು ಹಂಗ ಮಾತಾಡ್ಕೊಡ್ ಏನಂತ ಒಂದಂದ ಮತ್ತ ಈ ತೇರಿಂದ ತೊಲಿ ಉಳಿದ್ರು ಅವನ ಪಟ್ಟಿಗಿದ್ದಾಗ ಹೋದ ಅದನ್ನ ಮಾಡಿ ಬಹಳ ಜಾಗೃತವಾಗಿ ಮಾಡುವಂತಹ ಸಮಯ ಬಂದದ ಅದಕ್ಕೆ ದಿನಾಂಕಿಗೆ ನಮ್ಮ ಹಿರಿಯರಿಗೆ ಎಲ್ಲರಿಗೂ ಕೂಡ ಕೊಡ್ತೇವೆ। ಅದನ್ನ ತಾಮೊಂದು ನಾಮೊಂದು ಜಾತಿ ಮತ ಪಂಥವನ್ನು ಮೀರಿ ಆ ಕೆಲಸಕ್ಕೆ ಅಣಿಯಾಗೋಣ ದೇವಿ ಕೃಪೆ ಪಾತ್ರರಾಗೋಣ ಅಂತ ಹೇಳ್ತಾ ಅದು ಇನ್ನು ಕೆಲವೇ ಕ್ಷಣ ಸಮಯ ಬಂದದ ಇದನ್ನ ಬಸವ ಜಯಂತಿ ಆದ್ಮೇಲೆ ಮಾಡೋದು ಹೀಗೆ ಹೀಗೋ ಅಂತ ನಮ್ಮ ಹಿರಿಯರು ಒಂದು ಚಿಂತನೆ ನಡೆಸ್ಯಾರೆ। ಅದಕ್ಕೊಂದು ಪೂರ್ವವಾಗಿ ಸಭೆ ಕರೀತಾ ಇದ್ದೇನೆ ಎಲ್ಲ ಕೂಡ ತಾಯಿ ಬಳಗ ಸಕಲ ಮಹಾಜನಗಳ ಬಳಗ ಹಿರಿಯರು ಎಲ್ಲರೂ ಕೂಡ ಸನ್ನದ್ಧರಾಗಿ ಯುವಕರನ್ನ ಮೊದಲು ಮಾಡಿಕೊಂಡು ನಿಂತು ಅದನ್ನು ಯಶಸ್ವಿ ಮಾಡಬೇಕು। ಅಷ್ಟೇ ಅಲ್ಲ ಇದು ಎಷ್ಟು ಖ್ಯಾತಿಯನ್ನು ಪಡೆದದೆ ಹಾಗೆ ದೇವಿ ಜಾತ್ರೆ ಅದು ಕೂಡ ಅದ್ಭುತವಾಗಿ ತಲೆಮರದ ಗ್ರಾಮ ಸ್ಥಾನದಿದ್ರು ಕೂಡ ನೋಡಿ ಕಲಿಬೇಕು ಆ ಗ್ರಾಮ ದೇವತೆ ಜಾತ್ರೆಯನ್ನ ಅವರು ಮಾಡಿರ್ತಕ್ಕಂತ ತನ್ನ ನಮಗೆ ಮಾದರಿಯಾಗೈತೆ ಎನ್ನುವಂತ ಸಾಧನೆಯಲ್ಲಿ ಬಲಿಷ್ಠರಾಗಿ ಆ ಕಾರ್ಯವನ್ನ ಯಶಸ್ವಿಯನ್ನಾಗಿ ಮಾಡೋಣ ಅಂತ ಹೇಳ್ತಾ ಪರಪೂಜ್ಯರು ಚಿದ್ರೂಪಾನಂದ ಸ್ವಾಮಿಗಳು ನಿಮಗ ಇಲ್ಲಿ ಬಂದಾರಂತಂದ್ರೆ ಅವ್ರನ್ನೇ ಸಾಮಾನ್ಯತೆ ತಿಳ್ಕೋಬೇಡ ಸ್ವಾಗತ ಕೋರ್ತೇನೆ। ಅದೇ ರೀತಿಯಾಗಿ ವಿಶ್ವಕ್ಷಪ್ಪ ಹೊಗಾರ್ ಇವರನ್ನು ಕೂಡ ಸ್ವಾಗತಿಸುತ್ತೇನೆ ಮತ್ತು ಸಂಗೀತಗಾರ್ ಮಾಧವಪ್ಪ ಹೊಗಾರ್ ಇವರನ್ನು